ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭೋದಯ. ತಮಗೆಲ್ಲರಿಗೂ ಎಂದಿನಂತೆ ನಮ್ಮ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ. ನಿಮ್ಗೆ ಗೊತ್ತಿರುವ ಹಾಗೆ ಈಗಾಗ ನಾವೇನ ಕಲ್ಕೊಳ್ತಾ ಬರ್ತಾ ಇದ್ವಿ, ಕನ್ನಡ ಅಂಕಿಗಳನ್ನ ಕಲಿತಾ ಇದ್ವಿ. ಈಗಾಗಲೇ 101 ರಿಂದ 140 ವರೆಗಿನ ಅಂಕಿಗಳನ್ನ ಹಿಂದಿನ ಅವಧಿಯಲ್ಲಿ ಕಲಿತ್ಕೊಂಡಿದ್ದೀವಿ. ಇವತ್ತು ನಾವೇನ್ ಕಲಿತಾ ಇದ್ದೀವಿ, 141ರಿಂದ 150ರವರೆಗಿನ ಅಂಕಿಗಳನ್ನ. ಹೌದಾ? ಹಾಗಾಗಿ ಈಗ ನಾವೇನ್ ಮಾಡ್ಬೇಕು, ಕನ್ನಡ ಅಂಕಿಗಳು ಇಂಗ್ಲಿಷ್ ಅಂಕಿಗಳನ್ನು ಈಗಾಗಲೇ ಬರ್ತಿದ್ದೀವಿ. ಹೌದಾ? ನಮ್ಗೆ ಏನ್ ಬೇಕೀಗ, ಕನ್ನಡ ಅಂಕಿಗಳು ಮತ್ತು ಆ ಕನ್ನಡ ಅಂಕಿಗಳ ನಾವು ಹೇಗೆ ಉಚ್ಚರಿಸ್ತೀವಿ, ಅಕ್ಷರಗಳಲ್ಲಿ ನಾವು ಅವುಗಳನ್ನ ಯಾವ ರೀತಿಯಾಗಿ ಬರೀತೀವಿ ಅಂತಕ್ಕಂಥದ್ದನ್ನು ನಾವೇನ್ ಮಾಡ್ಬೇಕೀಗ ತಿಳಿಬೇಕು. ಹೌದಾ? ಸರಿ. 141. ಎಸ್. ಹಾಗಾದ್ರೆ ಕನ್ನಡ ಅಂಕಿಗಳಲ್ಲಿ ಹೇಗೆ ಬರೀತೀವಿ? 141. ಇದನ್ನ ಏನ್ ಮಾಡ್ಬೇಕೀಗ, ಅಕ್ಷರಗಳಲ್ಲಿ 141. ನೀವು ಕೂಡ ಏನ್ ಮಾಡಿ, ಈ ಬರಿತಾ ಹೋಗಿ ನನ್ನ ಜೊತೆಗೆ, ಒಂದೊಂದು ಅಕ್ಷರಗಳನ್ನ ಏನ್ ಮಾಡಿ ಬರಿತಾ ಹೋಗಿ. ಓದ್ಕೊಳ್ತಾನೆ ಏನ್ ಮಾಡಿ ಬರದೇ ಆಗ್ತದೆ, ಓದಿಕ್ಕೆ ಬರ್ತದೆ, ಆಮೇಲೆ ಬರ್ಲಿಕ್ಕೆ ಕೂಡ ನಿಮ್ಗೆ ಈಸಿ ಆಗ್ತದೆ. ಓಕೆ, ನೆಕ್ಸ್ಟ್ ಏನು, 143. ಎಸ್. ಇದರ ಬರೀ ಅಕ್ಷರಗಳಲ್ಲಿ ಬರೀತಾ ಹೋಗಿ, ನೀವು ಓದ್ಕೊಂಡ ಬರೀ. 143. ತಾವೇ ಮ ಓದ್ಕೊಡ್ಬೇಕು, 43. ನೆಕ್ಸ್ಟ್ 144. ಎಷ್ಟಾಯ್ತು? 144. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು, ಕನ್ನಡ ಅಂಕಿಗಳಲ್ಲಿ ಈಗ ಬರೀ. ನೆಕ್ಸ್ಟ್ 144. ಇಲ್ಲಿ ತಾಕೆ ನಾ ಬಂತು, ಲಕ್ಕೆ ಕಾ ಬಂತು. ನೆಕ್ಸ್ಟ್ 145. 145.147. ನೆಕ್ಸ್ಟ್ ಇಂಗ್ಲಿಷ್ ಅಂಕಿಗಳಲ್ಲಿ ಯಾವುದು? 148.
In last one, is to agree? 150. Bandu Nora, I want to. Bandu Nora, I want to. Okay.